ಮೇಡಮ್, ರಕ್ಕಮ್ ಅನ್ನೋ ಸಿನಿಮಾದ ಮೂಲಕ ನಿರ್ಮಾಪಕರಾಗಿ ಇಂಡಸ್ಟ್ರಿ ಬರ್ತೀರಿ, ನಿಮಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ತುಂಬಾ ಎಕ್ಸೈಟ್ ಆಗಿದ್ವಿ. ಆ್ಯಕ್ಚುಲಿ ತುಂಬ ಮುಂಚೆನೇ ಬರಬೇಕಾಗಿತ್ತು, ಕೋವಿಡ್ ಇರೋದ್ರಿಂದ 2 ಇಯರ್ಸ್ ಲೇಟ್ ಆಯಿತು. ಸೊ ಇವಾಗ ಬರ್ತಾ ಇರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ಖುಷಿ ಇದೆ. ರಕ್ಕಮ್ ಅನ್ನೋ ಒಂದು ಟೈಟ್ಲೇ ತುಂಬ ಟಿಪಿಕಲ್ ಆಗಿರೋ ಟೈಟ್ಲು, ಈ ಟೈಟ್ಲು ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದು ಹೇಗೆ, ಮತ್ತು ಈ ಒಂದು ಪ್ರೊಸೆಸ್ ಹೇಗಾಯಿತು? ಆ್ಯಕ್ಚುಲಿ ಸಂದಿಲ್ ಅವ್ರು ಬಂದು ನಮಗೆ ಸ್ಟೋರಿ ಹೇಳಿದಾಗ ರಿಯಾಲಿಟಿ ಇದೆ ಅನಿಸ್ತು, ಯಾಕಂದರೆ ಎಲ್ಲರೂ ಸಫರ್ ಮಾಡಿದ್ದೀವಿ ಒಂದು ಟೈಮಲ್ಲಿ ಆ ಸಿಚುವೇಶನಿಂದ. ಸೊ ಅದಕ್ಕೋಸ್ಕರ ಈ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಟೈಟಲ್ನ ತುಂಬ ರಿಸರ್ಚ್ ಮಾಡಿ, ಆ್ಯಕ್ಚುಲಿ ಇದು ಅಮೌಂಟ್ ಬಗ್ಗೆ ಇರೋದ್ರಿಂದ ರಿಸರ್ಚ್ ಮಾಡಿ ಮಾಡಿ ಅದಕ್ಕೆ ಏನು ಇಡ್ಬೋದು ಟೈಟಲ್ ಅಂತ ಎಂಡ್ ಆಫ್ ಟುಡೇ ಲಾಸ್ಟ್ ಮೂಮೆಂಟಲ್ಲಿ ಇಟ್ವಿ. ಜುಲೈ 29ಕ್ಕೆ ಬರ್ತಿದ್ರಿ, ಟೆನ್ಷನ್ಸ್ ಇರುತ್ತೆ ಯೂಶ್ವಲಿ ಫಸ್ಟ್ ಟೈಮ್ ಸಿನಿಮಾ ಮಾಡಿದಂಥ ನಿರ್ಮಾಪಕರಿಗೆ. ನಿಮ್ಮ ಜೊತೆಗಿರುವಂತಹ ಒಂದು ಟೀಮು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಮತ್ತು ಎಷ್ಟು ಸೆಂಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡ್ತಿದೆ? ಟೀಮ್ ತುಂಬ ಸಪೋರ್ಟಿವ್ ಆಗಿದೆ, ಅಂದರೆ ನನ್ನವರೆಗೂ ಯಾವುದೂ ಪ್ರಾಬ್ಲಮ್ಸ್ ಬರದೆ ಎಲ್ಲ ಅವರೇ ಸಾಲ್ವ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮೂವಿನ ತೊಗೊಂಡು ಬಂದಿದ್ದಾರೆ. ಸೊ ಆಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅಂದ್ರೆ ಆರ್ಟಿಸ್ಟ್ ಆಗ್ಬೇಕಂತ ಬಂದಂತವ್ರು ಸಡನ್ ಆಗಿ ನಿರ್ಮಾಪಕರಾಗ್ತೀರಿ, ಈ ಒಂದು ಜರ್ನಿ, ಈ ಒಂದು ಎಕ್ಸ್ಪೀರಿಯನ್ಸ್ ನ ಮೇಲೆ ಹಾಕೋದಾದ್ರೆ? ಹೌದು, ಆ್ಯಕ್ಚುಲಿ ಆರ್ಟಿಸ್ಟ್ ಆಗಬೇಕು ಅಂತ ಬಂದೆ. ಆ್ಯಕ್ಚುಲಿ ಒಂದು 2 ಆಡಿಷನ್ನು ಕೊಟ್ಟಿದ್ದೆ, ಆಮೇಲೆ ನನಗೆ ಯಾಕೋ ಬೇಡವೇ ಬೇಡ ಅನ್ನಿಸ್ತು. ಸೊ ಮೂವಿ ಮೇಕರ್ ಆಗೋಣ ಅಂತ ಟ್ರೈ ಮಾಡಿದೆ. ಈ ಕಂಪ್ಲೀಟ್ ಸಿನಿಮಾದ ಒಂದು ರಕ್ಕಮ್ ಸಿನಿಮಾದ ಜರ್ನಿ ನೋಡಿದಾಗ ನೀವೇನು ಕಲ್ತ್ರಿ ಈ ಒಂದು ಪ್ರೊಸೆಸ್ಸಲ್ಲಿ ಒಬ್ಬ ನಿರ್ಮಾಪಕರಾಗಿ? ಕಲ್ತಿದ್ದು ಅಂದರೆ ಈ ಪ್ರೊಸೆಸ್ ಬಗ್ಗೆ ಹೇಳಿ, ಈ ಪ್ರೊಸೆಸ್ ಬಗ್ಗೆ ಹೇಳಿ. ಅದು ಆರ್ಟಿಸ್ಟ್ಗಳಾಗಲಿ ಆಮೇಲೆ ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಯಾವುದು ಡಿಮ್ಯಾಂಡ್ಸ್ ಇರಲಿಲ್ಲ, ಆ್ಯಟಿಟ್ಯೂಡ್ಸ್ ಇರಲಿಲ್ಲ, ಅವರೆಲ್ಲರೂ ಒಂದು ಟೀಮ್ ಥರ ಹೋಲ್ ಟೀಮ್ ಆಗಿ ವರ್ಕ್ ಮಾಡಿ ತುಂಬ ಚೆನ್ನಾಗಿ ತೊಗೊಂಬಂದಿದೆ. ಅಂದರೆ ಸ್ಟ್ರಗ್ಲಿಂಗ್ ಅನ್ನೋದು ನಮ್ಗೆ ಯಾವುದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಈ ನಿರ್ಮಾಪಕಿ ಆದಾಗ. ಅಲ್ಟಿಮೇಟ್ ಆಗಿ 29ಕ್ಕೆ ಬರ್ತೀರಿ, ಕನ್ನಡದ ಜನತೆಗೆ ಒಬ್ಬ ನಿರ್ಮಾಪಕರಾಗಿ ಏನು ಇಷ್ಟಪಡ್ತೀರಿ? ಅದೇ, ಹೊಸ ಟೀಮ್ ಬರ್ತಾ ಇದೆ, ಹೊಸ ಪ್ರಾಜೆಕ್ಟ್ ಕೊಡ್ತಾ ಇದ್ದೀವಿ, ಹೊಸ ಸಿನಿಮಾ ಕೊಡ್ತಾ ಇದ್ದೀವಿ. ನಮಗೆಲ್ಲ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ಕೊಡೋಕ್ಕೆ ನಮಗೂ ಖುಷಿಯಾಗುತ್ತೆ ಅಂತ.